महाराष्ट्र व कर्नाटकातील सर्वात भव्य वस्त्रदालन उत्सव भाऊ बहिणीच्या नात्यांचा उत्सव रवींद्र वस्त्र निकेतनच्या भरघोस डिस्काउंटचा खास रक्षाबंधन निमित्त नवनवीन व्हरायटी व छोट्या खरेदीवरही मोठे गिफ्ट. खास रक्षाबंधन निमित्त 22 ऑगस्ट ते 30 ऑगस्ट पर्यंत रक्षाबंधन फेस्टिवल धमाका. 700 रुपयांची प्रॉफिट कंची साडी फक्त 299 मध्ये, 700 रुपयांचा 3 पीस सिल्क चुरीदार फक्त 349 रुपयात, 599 चे लहान मुलींचे फ्रॉक 299 रुपयांपासून, 499 चा कॅज्युअल शर्ट फक्त 249 रुपयात. यासह अन्य आकर्षक ऑफर, एक वेळ अवश्य भेट द्या रवींद्र वस्त्र निकेतन सलगरे व शाखा. गेल्या काही दिवसापासून वीज पुरवठ्यामध्ये व्यत्यय त्वरित दूर न झाल्यास आपण शेतकऱ्यांच्या समस्येसाठी सरकार विरोधात संघर्ष करण्यासाठी रस्त्यावर उतरू असा इशारा आमदार राजू कागे यांनी दिला. शेतकऱ्यांची वीज समस्या ऐकून घेतल्यावर वीज पुरवठा व्यत्यय दूर करण्यासाठी पाठपुरावा करणार असल्याचे सांगितले. राज्यदल्ली ಅದರಲ್ಲಿ ನಮ್ಮ ಕಾಗವಾಡ ಮತಕ್ಷೇತ್ರದಲ್ಲಿ ಮತ್ತು ಕಾಗವಾಡ ತಾಲೂಕು ಅಥಣಿ ತಾಲೂಕಿನಲ್ಲಿ ಈಗಾಗಲೇ ಬರಗಾಲ ಘೋಷಣೆ ಮಾಡಬೇಕಾಗೈತಿ ಸರ್ಕಾರದವರು. ಇಲ್ಲೆಲ್ಲ ಹಳ್ಳಿಗಳಲ್ಲಿ ಕುಡಿಲಿಕ್ಕೆ ನೀರಿಲ್ಲ, ದನಗಳಿಗೆ ಮೇವಿಲ್ಲ, ಜನರಿಗೆ ಕುಡಿಲಿಕ್ಕೆ ಅನ್ನ ಇಲ್ಲ ತಿನ್ನಲಿಕ್ಕೆ, ಇದೆಲ್ಲ ಪರಿಸ್ಥಿತಿ ಇರುವ ಸಂದರ್ಭದಲ್ಲಿ ಈಗಾಗಲೇ ವಿದ್ಯುತ್ ಈ ಕರೆಂಟದ ಪ್ರಾಬ್ಲಮ್ ಭಾಳ ಒಂದು ವ್ಯವಸ್ಥೆ ಹದಗೆಟ್ಟು ಹೋಗೈತಿ. ಇಲ್ಲಿ 6 ತಾಸು ಸರಿಯಾಗಿ ಕರೆಂಟನ್ನು ಕೇಂದ್ರದವ್ರು ಕೊಡ್ತಾ ಇಲ್ಲ. ಈಗಾಗಲೇ ಮೇಲಿನ ಅಧಿಕಾರಿಗಳ ಜೊತೆಗೆ, MD ಅವ್ರ ಜೊತೆಗೆ, ಇಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಜೊತೆಗೆ, AWL ಅಧಿಕಾರಿಗಳ ಜೊತೆಗೆ ನಾನು ಅವ್ರ ಕರೆಸಿ ಸಮಾಲೋಚನೆ ಮಾಡಿದಾಗ, ಸರ್ ಅದು ಮೇಲಿಂದ ಆರ್ಡರ್ ಐತ್ರಿ, ರಾತ್ರಿಯಿಂದ ನಮ್ಗೆ ಕೊಡಬೇಕು, ಅದರ ಒಂದು ಆದೇಶ ಐತಿ, ಇಮಿಡಿಯೇಟ್ ಪ್ರತಿ ಕ್ಷಣ ಕ್ಷಣಕ್ಕೆ ನಮ್ಗೆ ಮೆಸೇಜ್ ಮಾಡ್ತಿದ್ದಾರೆ. ಹಾಗೆ ಇಂಥ ಅಧಿಕಾರಿಗಳು ಒಂದು ಉತ್ತರವನ್ನು ಕೊಡುವ ಸಂದರ್ಭದಲ್ಲಿ ನಾನು ಈಗಾಗಲೇ ಇದರ ಬಗ್ಗೆ ಚರ್ಚೆ ಮಾಡಿ ನಾನೇ ಇವತ್ತೇ ಬೆಂಗಳೂರಿಗೆ ಹೋಗಿ ಸಂಬಂಧಪಟ್ಟ ಅಧಿಕಾರಿ ಮತ್ತು ಮಂತ್ರಿಗಳನ್ನು ಕರೆಸಿ ಇದೊಂದು ಇತ್ಯರ್ಥ ಮಾಡುವಂಥ ಕೆಲಸವನ್ನು ಮುಂದಿನ ದಿನಮಾನಗಳಲ್ಲಿ ಮಾಡ್ತೀವಿ. ಈಗಾಗಲೇ ಈ ವಿಕೋಪಕ್ಕೆ ಹೋಗಿದ್ದ ಪರಿಸ್ಥಿತಿ, ಇಲ್ಲಿ ಯಾವ ರೈತ ಇವತ್ತಿನ ದಿವಸ ಬದುಕಲಿಕ್ಕೆ ಆಗೋದಲ್ಲ. ಈ ಥರ ಇವರು ಕರೆಂಟ್ ಕೊಟ್ಟದ್ದಾದ್ರೆ ನಾನು ಒಬ್ಬ ರೈತ ಕುಟುಂಬದಿಂದ ಬಂದವನಿದ್ದೀನಿ, ನಾನು ಬದುಕಲಿಕ್ಕೆ ಆಗೋದಲ್ಲ. ಇಷ್ಟೊಂದು ಪರಿಸ್ಥಿತಿ ಬಿಕ್ಕಟ್ಟಿರುವುದರಿಂದ ಇವರು ಸರ್ಕಾರದವರು ನಮಗೆ ಸರಿಯಾಗಿ ಕರೆಂಟನ್ನು ಕೊಡದೇ ಹೋಗಿದ್ರೆ ಪ್ರತಿಯೊಬ್ಬರು ರೈತರು ಇವತ್ತಿನ ದಿವಸ ರಸ್ತೆಗೆ ಬಂದು ಹೋರಾಟವನ್ನು ಮಾಡಲಕತ್ತಿದ್ದಾರೆ. ಅದು ಸರ್ಕಾರಕ್ಕೂ ಒಳ್ಳೆಯದಲ್ಲ ಮತ್ತು ಅದು ಶೋಭೆ ತರದಂಥ ನಮಗೂ ಶೋಭೆ ತರದಂಥ ವ್ಯವಸ್ಥೆ ಅಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ, ಇದ್ರ ಬಗ್ಗೆ ಸರ್ಕಾರ ಎಚ್ಚೆತ್ತು ಬೇರೆ ರಾಜ್ಯಗಳಿಂದ ಅಥವಾ ಬೇರೆ ಕಡೆಯಿಂದ ಇವಾಗ ಕರೆಂಟನ್ನು ಖರೀದಿ ಮಾಡಿ ಇಲ್ಲಿ ರೈತರಿಗೆ ಇದು ಬೇಕಾಗುವಂಥ ಅವಶ್ಯಕತೆ ಇರುವಂಥ ಒಂದು ಕರೆಂಟನ್ನು ಕೊಡದೇ ಹೋಗಿದ್ರೆ ರೈತರು ಚಾರಪಾರ ಏನಾದರೂ ಒಂದು ಎಕರೆ ನೀವು 2 ಎಕರೆ ಬೆಳೆಗಳನ್ನ ಮಾಡಿ ತಮ್ಮ ಭುಜೀವನ್ನು ಏನು ಮಾಡ್ಕೋತಾ ಇದ್ದಾರೋ ಅದು ಸೆಟ್ ಮಾಡ್ಕೊಳ್ಳೋಕ್ಕಾಗಲ್ಲ. ರೈತರ ಸರ್ಕಾರ ಎದ್ದಂದ್ರೆ ನಮ್ಮ ದೇಶ ಬದುಕಲಿಕ್ಕೆ ಸಾಧ್ಯ ಇಲ್ಲ. ರೈತರ ಸಮಸ್ಯೆ ಬಗೆಹರಿಸದೆ ಹೋಗಿದ್ರೆ ಇದೊಂದು ದೇಶದ ಸಮಸ್ಯೆ ಅಂತ ನಾನು ಭಾವನೆಯನ್ನು ವ್ಯಕ್ತಪಡಿಸ್ತಿದ್ದೀನಿ. ಈ ಸಮಸ್ಯೆ 2-3 ದಿವಸದಲ್ಲಿ ಬಗೆಹರಿದೇ ಹೋಗಿದ್ರೆ ನಾವು ಆಡಳಿತರು ಕೂಡ ಶಾಸಕರು ವಿರೋಧ ಪಕ್ಷದ ಶಾಸಕರಿದ್ರೆ ಅವ್ರು ಇದುವರೆಗೆ ರಸ್ತೆಗೆ ಬಂದು ಹೋರಾಟವನ್ನು ಮಾಡ್ತಿದ್ರು. ಅದನ್ನು ನಾವು ಆಡಳಿತ ಪಕ್ಷದವ್ರು ಇರೋದ್ರಿಂದ ನಾವು ಸರ್ಕಾರಕ್ಕೆ ನಾಳೆ ಹೋಗಿ ಮನವಿಯನ್ನು ಮಾಡ್ಕೋತಾ ಇದ್ದೀನಿ. ಅದಾಗಿದ್ದರೆ ಹೋದರೆ ನಾವು ಸಹಿತ ರಸ್ತೆಗೆ ಇಳಿಯುವಂಥ ಪರಿಸ್ಥಿತಿ ಬರ್ತೈತಿ, ಆ ಒಂದು ದಿನಮಾನಗಳು ಬರಬಾರದು ಅನ್ನೋಂಥ ದೃಷ್ಟಿಕೋನ ಇಟ್ಟುಕೊಂಡು ಸರ್ಕಾರ ಅವರು ಮುಂದಿನ ದಿನಮಾನದಲ್ಲಿ ಸರಿಯಾಗಿ ಸ್ಪಂದಿಸಿ ರೈತರಿಗೆ ಕೊಡುವಂಥ ಸರಿಯಾದ ಕರೆಂಟನ್ನು ಕೊಡಬೇಕು ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೀನಿ.